ಬನ್ನಿ ಇವಾಗ ನಮ್ಮ ಗಾಡಿ ಅಲ್ಟ್ರಾ ಗಾಡಿ ಓಡಿಸೋಣ 1918 ಎಸಿ ಗಾಡಿ ಫುಲ್ ಎಸಿ ಇದು ಫುಲ್ ಎಸಿ ಫಿಟ್ಟೆಡ್ ಕಂಪನಿಯಿಂದನೇ ಎಸಿ ಫಿಟ್ಟೆಡ್ ಸ್ಪೆಷಲ್ ಆರ್ಡರ್ ಕೊಟ್ಟು ಮಾಡಿಸಿರೋ ಗಾಡಿ ಇದು ನೋಡಿ ಅವಾಗಲೇ ಹೇಳ್ದಂಗೆ 12198 ಅಡಿ ಎತ್ತರದಲ್ಲಿ ಇರೋದು ಇದು ಇಲ್ಲಿ ಬರ್ತಿದ್ದಾರೆ ನೋಡಿ ನಾವು ಫರ್ದಿಲ್ಲಾ ಟಾಪ್ ಅನ್ನು ಪ್ಲೇಸ್ ಅಲ್ಲಿ ಇದೀವಿ ಇದು ಬಂದು ಸಮುದ್ರ ಮಟ್ಟಕ್ಕಿಂತ 13479 ಫೀಟ್ ಹೈಟ್ ಅಲ್ಲಿ ಇದೀವಿ ಇವಾಗ लास्ट वीडियोदल नहीं नोड़े ना कर्गिल रीच आगदी इला कर्गिल सिटी नहीं नोड़ता रहे गाड़ी आलरेडी खाली मूँ वर्गे बंदी बेगे 5 घंटे बंदू गाड़ी खाली में हाँ 5 घंटे शूट मोलगे बंद नोड़ी वाले नेचरल वीडियो शूट नोड़ी नम गाड़ी खाली मूँ आलरेडी वर्गे निल्सकी निन्े नोड़ा अग्द हाक बट इवेल बिचाकी नोड़ी नोड़बू ಇವಾಗ ಕಂಪನಿಯಿಂದ ಆಲ್ರೆಡಿ ಹೊರಗಡೆ ನಿಲ್ಸ್ಕೊಂಡಿದೀವಿ ಇದೆ ಕಂಪನಿಲೇ ಇದು ನೋಡಿ ಇಲ್ಲಿ ಜೆಸಿಬಿ ಕಾಣ್ತಾ ಇದೆವಲ್ಲ ಇದಕ್ಕೆ ಗ್ಲಾಸ್ ನಟ್ಟು ಬೋಲ್ಟ್ ಇದೆ ಐಟಮ್ ನೇ ನಾವು ತುಂಬಿಕೊಂಡು ಬಂದಿದ್ದೆ ಅಲ್ಲಿಂದ ಬಾಯಿ ಗಾಡಿ ಎಲ್ಲ ಐತೆ ಇವಾಗ ಹೋಗ್ಬಿಟ್ಟು ಅವರು ಏನು ಮಾಡ್ತಾರೋ ಅವರು ಎದ್ದವರು ಅಲ್ಲ ಎಬ್ರಸನ ಅಂತ ಬಂದ್ರೆ ಆಲ್ರೆಡಿ ಎದ್ದು ನಿಂತಾರೆ ಬನ್ನಿ ಇವಾಗ ಅವರನ್ನು ಎಬ್ರಸ್ಕೊಂಡು ಒಂದೇ ಸಾರಿ ಇಲ್ಲಿಂದ ಬಿಡನಂತೆ ನೋಡಿ ಸೋನ್ಮಾರ್ಗಿಂದ ನಾವು 123 ಕಿಲೋಮೀಟರ್ ಅಷ್ಟೇ ಬಂದಿರೋದು ನಿನ್ನೆಯಿಂದ ಬರೀ 123 ಕಿಲೋಮೀಟರ್ಗೆ ಎಷ್ಟು ಟೈರ್ಡ್ ಆಗಿಬಿಟ್ವಿ ಅಂದ್ರೆ ಅಷ್ಟು ಟೈರ್ಡ್ ಆಗಿಬಿಟ್ವಿ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಇಲ್ಲೇ ಹಿಂದೆಗಡೆ ಹೋಗ್ಬಿಟ್ಟು ತರಕಾರಿ ಅಂಗಡಿ ಇತ್ತು ತರಕಾರಿ ಅಕ್ಕಿ ಎಲ್ಲದು ಗುರು ಇಲ್ಲೇ ಇಟ್ಟಿದ್ದೆ ತರಕಾರಿ ಅಕ್ಕಿ ಎಲ್ಲ ತೊಗೊಂಡ್ಬಂದ್ವಿ ಇವಾಗ ಇಲ್ಲಿಂದ ಮುಂದೆ ಹೋಗಿ ಎಲ್ಲ ಅಡುಗೆ ಮಾಡ್ಕೊಬೇಕು ಇನ್ನು 200 ಕಿಲೋಮೀಟರ್ ಹೋಗಬೇಕು ಇನ್ನು ಸಾಯಂಕಾಲ 8 ಗಂಟೆವರೆಗೂ ಟೈಮ್ ಐತೆ ಫುಲ್ ಹಿಲ್ ಸ್ಟೇಷನ್ ತೋರಿಸ್ತೀನಿ ಬನ್ನಿ ವ್ಯೂಸ್ ಇವತ್ತು ಸಕ್ಕತ್ತಾಗಿರೋ ವ್ಯೂಸ್ ಸಿಗ್ತವೆ ಯಾವ ಥರ ಅಂದರೆ ಈ ಥರ ವ್ಯೂಸ್ ಬರೇ ಬರಡು ಭೂಮಿ ನಾನ್ ಸ್ಟಾಪ್ ಆಗಿ ಕಂಟಿನ್ಯೂಸ್ ಆಗಿ ಜರ್ನಿ ಮಾಡ್ಕೊಂಡು ಹೋಗ್ತಾನೆ ಇದೀವಿ ಒಳ್ಳೊಳ್ಳೆ ಲೊಕೇಶನ್ ಗಳು ನೋಡಿ ಫುಲ್ ಒಂತರ ರಾಜಸ್ಥಾನ ಮರುಭೂಮಿ ನೋಡಿದಂಗ ಆಗ್ತಿದೆ ಲೇ ಲಡಾಕ್ ನಮಗೆ ನೋಡಿ ಎಂತ ಡೇಂಜರಸ್ ರೋಡ್ ಗಳು ಇಲ್ಲಿಂದ ಬರ್ತಾ 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 ಇಲ್ಲಿ ಗಾಡಿ ನಿಲ್ಸಿದ್ವಿ ಒಳ್ಳೆ ಲೊಕೇಶನ್ ಇತ್ತು ರೀಲ್ಸ್ ಗಿಲ್ಸ್ ಮಾಡೋಣ ಅಂತ ಗಾಡಿ ನಿಲ್ಸಿದ್ವಿ ನೋಡಿ ಹೆಂಗೈತೆ ಲೊಕೇಶನ್ ಬ್ಯಾಕ್ ಸೈಡಲ್ಲಿ ಸಕ್ಕದಾಗಿದಾಗುರು ಈ ಲೊಕೇಶನ್ಗಳು ಮಾತ್ರ ನೋಡೋಕೆ ಸೈಕಾಗಿದ್ದಾವೆ ಲಡಾಕ್ ರೋಡ ರೋಡು ಈ ಗಾಡಿ ಈ ರೋಡಲ್ಲಿ ಗಾಡಿ ಓಡಿಸೋದೇ ಒಂದು ಮಜಾ ಅನ್ಕೊಂಬಿಡಿ ಹೆಂಗ್ರು ಸಕ್ಕತ್ ಮಜಾ ಐತೆ ಈ ರೋಡಲ್ಲಿ ಗಾಡಿ ಕಲಿಬೇಕು ಅಂದ್ರೆ ಇಲ್ಲಿ ಬರುವ ಹಾಂ ಪಕ್ಕ ಗಾಡಿ ಓಡಿಸೋರು ಇಲ್ಲಿ ಬರಬೇಕಷ್ಟೇ ಬೈಜಿ ಇಸ್ಮೇ ಮಜಾ ಆತಾ ನಾ ಗಾಡಿ ಚಲಾನೆ ಮೇ ಬಹುತ್ ಮಜಾ ಆತಾ ಹೈ ಹಾಂ ಐಸಾ ಟರ್ನಿಂಗ್ ಭೀ ಮಾರ್ನೆ ಕಾ ಅಬ್ ಭೀ ಚಡಾನೆ ಕಾ ಉದರ ಆಯೇಗಾ ಟರ್ನಿಂಗ್ ವಾಲಾ ಬಹುತ್ ಸಾರಾ ಬಹುತ್ ಆಯೇಗಾ ಹಾಂ ಪೂರಾ ಆಪ್ಕಾ ಪೈಸಾ ವಸೂಲ್ ಆಗೆ ಹಾಂ ಪೈಸಾ ವಸೂಲ್ ಟ್ರಿಪ್ ನಿಜಾಲೋ ನಿಜವಾಗ್ಲೂ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಖತ್ ಮಜಾ ಆಯ್ತು ಗುರು ಈ ಟ್ರಿಪ್ ಅಲ್ಲಿ ಮಾತ್ರ ನಾವ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಲಡಾಕ್ ಟ್ರಿಪ್ ಇಷ್ಟು ಕ್ಲೀನಾಗಿ ಆಗುತ್ತೆ ಅಂತ ಸಖತ್ ಖುಷಿಯಾಗಿ ಸಖತ್ ಆರಾಮಾಗಿ ಹೋಗ್ತಾ ಇದ್ದೀವಿ ಮಟ್ಟಿ पाकिस्तानी मिट्टी होता है ना उधर हाँ 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 उसका वो मेकअप करते हैं हाँ वो उधर रास्ते में मिलेगा मिलेगा ಯಾವ ಮೇಕಪ್ ಮಾಡಕ್ ಮಣ್ಣು ಯೂಸ್ ಮಾಡ್ತಾರಂತಲ್ಲ ಅದೇನೋ ಇಲ್ಲಿ ಸಿಗ್ತದೆ ಅಂತ ನೋಡೋಣ ಅದನ್ನ ತೋರಿಸ್ತೀನಿ ನಿಮಗೆ ಇಲ್ಲಿಂದ ಇನ್ನ 2 ಪಾಸ್ ಸಿಗ್ತಾವೆ ಕೌನ್ಸ ಮಿಲ್ತಾ ಅಭಿ ಪಾಸ್ ವಾಲಾ ಪಾಸ್ ಚಡಾಯ್ ನಮಕೀಲಾ ಟಾಪ್ ಅಭಿ ಆಯೇಗಾ ಉಸ್ಕೆ ಬಾದ್ ಫರ್ದಿಲ್ಲಾ ಟಾಪ್ ನಮಕೀಲಾ ಟಾಪ್ ಒಂದು ಫರ್ದಿಲ್ಲಾ ಟಾಪ್ ಒಂದು ಎರಡು ಇವಾಗ ಪಾಸ್ ಮಾಡ್ಕೊಂಡು ಹೋಗಬೇಕು ಇಷ್ಟತ್ತು ಜೋಜಿಲಾ ಪಾಸ್ ಮಾಡ್ಕೊಂಡು ನಾವೆಲ್ಲ ಕರಗಿಲ್ ಎಲ್ಲ ಪಾಸ್ ಮಾಡ್ಕೊಂಡು ಬಂದಿದ್ದಾಯ್ತು ಅಭಿ 150 ಕಿಲೋಮೀಟರ್ ಕ ಉಪರಿ 160 170 ಇನ್ನ 160 170 ಕಿಲೋಮೀಟರ್ ಐತೆ ಇವಾಗ ಇಲ್ಲಿಂದ ನಾನ್ ಸ್ಟಾಪ್ ಆಗಿ ಹೋಗ್ತಾ ಇರ್ತೀವಿ ಅಡಿಗೆ ಮಾಡಿಲ್ಲ ಇನ್ನು ಎಲ್ಲಾನ ಮುಂದೆ ಹೋಗಿ ನಿಲ್ಸ್ಕೊಂಡು ಮಾಡ್ಕೊಂತೀವಿ ಇಲ್ಲೇ ನೀರಿಗೆ ಬರಲ್ಲ ನೀರು ಹರಿತಾ ಇರ್ತವೆ ಎಲ್ಲಂದ್ರಲ್ಲೇ ಇಟ್ಕೊಂಬೋದು ಇನ್ನು ಮುಂದೆ ಸ್ವಲ್ಪ ಬರ ಆಗ್ಬೋದು ಯಾಕಂದ್ರೆ ನೋಡಿ ಬರಡು ಭೂಮಿಲಿ ಇದೀವಿ ಸದ್ಯಕ್ಕೆ ಏನು ಗುರು ಹಾಗೆ ಪಾನಿ ಮಿಲ್ತೆ ಪಾನಿ ಮಿಲೇಗಾ ಮುಕೋ ಅಭಿ ಜಾಕೆ ಹಾಂ 50 ಕಿಲೋಮೀಟರ್ ಮೇ ಹಾಂ ಅಭಿ ಇದರ್ ತೋ ಕುಚ್ ನೇ ನಾ ಅಭಿ ಸಾಬ್ ಇದರ್ ಪಾನಿ ಚಲೇ ಕುಚ್ ಹಾಂ ನೈ ಇದರ್ ಹಾಕ್ ಹಾಕ್ ಠೀಕೆ ಚಲೋ ಚಲೇಂಗೆ ಚಲೋ ಚಲೇಂಗೆ ಬನ್ನಿ ಹೋಗೋಣ ಫಸ್ಟ್ ಇಲ್ಲಿಂದ ಜಾಸ್ತಿ ಟೈಮ್ಗಳು ವೇಸ್ಟ್ ಮಾಡೋದು ಬೇಡ ಸಾಯಂಕಾಲ ದರ್ಶನಕ್ಕೆ ಎಷ್ಟೊತ್ತಿದ್ರೋ ಕರ್ಗಿಲ್ ರೀಚ್ ಆಗಬೇಕು ಇವತ್ತಿಗೆ 4-5 ದಿನ ಆಯ್ತು ಅನ್ನೋ ಲೋಡ್ ಮಾಡಿ ನಮಗೆ ಗೊತ್ತಾಗ್ತಾ ಇಲ್ಲ ಲೆಟ್ಸ್ ಗೋ ಲೆಟ್ಸ್ ಗೋ ಎಂಡ್ ಎಂಡ್ ದ ಜರ್ನಿ ಆ ಬನ್ನಿ ಹೋಗೋಣ ನೋಡಿ ವಿವ್ ಇನ್ನೊಂದ್ಸರಿ ನೋಡ್ಕೊಂಬಿಡಿ ಅಲ್ಟ್ರಾ ಚೆನ್ನಾಗಿ ಅಲ್ಟ್ರಾ ಆ ದೇ ಚಲತ ಜಾವು ತುಂ ಉಸ್ಕು ಚಲಾ ಅಪನೆ ಅಪನೆ ರೀಲ್ ಬನಾ ಹಾ 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 ಇಸ್ಕು ಇಸ್ಕು ರಖೋ ಇಲ್ಲ ಕುತ್ಕೊಂಡೋ ಆ ಕ್ಯಾಮೆರಾ ಆನ್ ಮಾ ಇದು
360 ತಗಿ ವಾಲ್ ಟ್ಯಾಕ್ ಮಾಡ್ತೀನಿ ಅವಾಗ ತಕ್ಕ ಠೀಕೆ ಠೀಕೆ ಅವ್ನು ಸ್ವಲ್ಪ ತಾದ್ಮೇಲೆ ಹಂಗೆ ಕ್ಯಾಮ್ರಾ ಕೊಟ್ಬಿಟ್ಟು ನನಗೆ ನಾನು ಇಟ್ಕೊಂಡು ಮಾಡ್ತೀನಿ ಒಂದು ಎರಡು ಮಾಡೋಣ ಬನ್ನಿ ಇವಾಗ ನಮ್ಮ ಗಾಡಿ ಅಲ್ಟ್ರಾ ಗಾಡಿ ಓಡಿಸೋಣ 1918 ಎ ಸಿ ಗಾಡಿ ಫುಲ್ ಎ ಸಿ ಇದು ಫುಲ್ ಎ ಸಿ ಫಿಟ್ಟೆಡ್ಡು ಕಂಪ್ನಿಯಿಂದನೇ ಎ ಸಿ ಫಿಟ್ಟೆಡ್ ಸ್ಪೆಷಲ್ ಆರ್ಡ್ರ್ ಕೊಟ್ಟು ಮಾಡಿಸಿರೋ ಗಾಡಿ ಇದು ಇದನ್ನು ಡ್ರೈವ್ ಮಾಡೋಣ ಬನ್ನಿ ಇವಾಗ ಅಲ್ಟ್ರಾ ಗಾಡಿ ಓಡಿಸೋದ್ರಾಗಿರೋ ಮಜಾ ಯಾವ್ದ್ರಾಗೂ ಇಲ್ಲ ಬಾಯ್ಜಿ ಅಮ್ಮಸ್ತಾ ಹೋಗಿ ಆಪ್ ಕಾಜ್ ಬನ್ನಿ ಇವಾಗ ಅಲ್ಟ್ರಾ ಗಾಡಿ ಓಡಿಸೋಣ ಮಜಾ ಹೆಂಗೈತೆ ಅಂತ ಗೊತ್ತಾಗುತ್ತೆ ನಮ್ಮ ಬಾಯಿಗೆ ಬಾಯ್ ಮಾಡಿ ಇದು 22 ಅಡಿ ಗಾಡಿ ಸ್ವಲ್ಪ ಉದ್ದ ಜಾಸ್ತಿ ಅಲ್ಟ್ರಾ ಪಿಕಪ್ ಐ ಪಿಕಪ್ ಗುರು ದೇವರಣ್ಣಗೂ ಅಲ್ಟ್ರಾ ಆಯ್ತಲ್ಲ ಭಾರಿ ಪಿಕಪ್ ಗಾಡಿ ನೋಡಿ ಸೆಕೆಂಡ್ ಥರ್ಡ್ಗೆ ಹಾಕಿದ್ರೆ ಹಂಗೆ ಬಗ್ಗನಂಗೆ ಗಾಡಿ ಹೋಗ್ತದೆ ನನಗೆ ಅದಕ್ಕೆ ಅಲ್ಟ್ರಾ ಭಾರಿ ಇಷ್ಟ ಗುರು ಗಾಡಿ ಓಡಿಸೋಕ್ಕೆ ಏನು ಪಿಕಪ್ ಆಯ್ತು ಗುರು ಇದು ವಾಹ್ ಇಸ್ಮೇ ಪಿಕಪ್ ಅಚ್ಚರ್ ಐತೆ ಹಾಂ ಹಮಾರ ಭಾರತ್ ಬೆಂಜ್ ಮೇ ಥೋಡಾ ಕಮ್ಮಿ ಪಿಕಪ್ ಇಸ್ಮೇ ದೇಖೋ ಥರ್ಡ್ ಗೇರ್ ಮೇ ಬಗಕ್ಕೆ ಜಾರೆ ಬಾಕಿ ಮೂರನೇ ಗೇರ ಕಿತ್ಕೊಂಡು ಹೋಗ್ತದೆ ನಮ್ಮ ಮೂರನೇ ಗೇರಾಗ ಅಳ್ತೈತಿ ರೋಡಾಗ ಗಾಡಿ ಹೋಗೋಕ್ಕೆ अच्छा मजा आ रहा है इसमें भी चलाने का भागता है गाड़ी कुदरा कुदरा ओडदा ओडता गुरु अल्ट्रा मात्र नम बेंज बरता है नोड़ी ಅಲ್ಲಿಂದ ನಾನ್ ಸ್ಟಾಪಾಗಿ ಬಂದು ಇಲ್ಲಿ ನಮ್ಕಿಲ ಪಾಸ್ ಹತ್ರ ಎರಡು ಗಾಡಿ ಸೈಡ್ಗೆ ಹಾಕಿದ್ದೀವಿ ಅಲ್ಲಿ ಬೈಕರ್ಸ್ ಎಲ್ಲ ಅಲ್ಲಿ ಸೈಡ್ಗೆ ಹಾಕ್ತಾರೆ ಅಲ್ಲಿ ನಮ್ಮ ಗಾಡಿ ನಿಲ್ಸೋಕ್ಕೆ ಜಾಗ ಇಲ್ಲ ಟರ್ನಿಂಗ್ ಅಲ್ವಾ ಹಂಗಾಗಿ ಇಲ್ಲಿ ಮೇಲಕ್ಕೆ ಬಂದಿದ್ದೀವಿ ನೋಡಿ ಎರಡು ಗಾಡಿ ಇಲ್ಲಿ ಸೈಡ್ಗೆ ಹಾಕಿದ್ದೀವಿ ಫಸ್ಟು ಅಲ್ಲೋಗಿ ಇದು ಎಷ್ಟೋ ಸಾವಿರ ಅಡಿ ಐತೆ ಸಮುದ್ರ ಮಠದಿಂದ ನೋಡ್ಕೊಂಬರೋಣ ಬನ್ನಿ ನೋಡಿ ಇದು ಬಂದು ನಮ್ಕಿಲ ಪಾಸು ಸಮುದ್ರ ಮಟ್ಟಕ್ಕಿಂತ 12,198 ಅಡಿ ಮೇಲೈತೆ ಇದು ಕರ್ಗಿಲಿಂದ ಹೆಚ್ಚು ಕಡಿಮೆ ಸುಮಾರು ದೂರ ಐತಿ ಇದು ನೋಡಿ ನಮ್ಕಿಲ ಪಾಸ್ ಮೇಲಿಂದ ಎಂಥ ವ್ಯೂ ಕಾಣ್ತೈತೆ ಅಂತ ಗಾಳಿ ಅಂತೂ ಸಖತ್ತಾಗಿ ಹೊಡಿತೈತೆ ನಮ್ಗೆ ಅಭ್ಯಾಸ ಇರೋದ್ರಿಂದ ಏನು ಪರವಾಗಿಲ್ಲ ನೋಡಿ ಸ್ನೇಹಿತರೆ ನೋಡಿ ಆವಾಗಲೇ ಹೇಳ್ದಂಗೆ 12,198 ಅಡಿ ಎತ್ತರದಲ್ಲಿರೋದು ಇದು ಇಲ್ಲಿ ಬರ್ತಿದ್ದಾರೆ ನೋಡಿ ಒಳ್ಳೆ ವ್ಯೂ ಇಲ್ಲಿಂದ ಇಲ್ಲೇನಪ್ಪ ಅಂದರೆ ಗಾಳಿ ಸಿಕ್ಕಾಪಟ್ಟೆ ಹೊಡೆದು ಅವ ಬಹು ಚಲ್ತಾನೆ ಇದು ಇನ್ನ ಅಭಿ ಆಗಿದೆ ಅಥವಾ ಅಭಿ ಹೈಟ್ ಮಿಲ್ತೆ ಅಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು ಬಂದ್ವಿ ಇವಾಗ ಇಲ್ಲಿಂದ ಹೊಡ್ತಾ ಇದ್ದೀವಿ ಎರಡು ಗಾಡಿನೂ ಇನ್ನೊಂದು ಸಮಸ್ಯೆ ಏನಪ್ಪ ಆಯಿತು ಅಂದರೆ ಹೇಳ್ತೀನಿ ಬನ್ನಿ ನಾನು ಎಲ್ಲ ವೀಡಿಯೋಸು ಐಫೋನಾಗೆ ಶೂಟ್ ಮಾಡೋದ್ರಿಂದ ನಂದು ಐಫೋನ್ ಸ್ಟೋರೇಜು ಇವಾಗ ಫುಲ್ ಆಗೈತೆ ಯಾಕಂದರೆ ಸುಮಾರು ಒಂದು 4-5 ದಿನದಿಂದ ವೀಡಿಯೋ ಶೂಟ್ ಮಾಡ್ಕೊಂಬಂದಿರೋದ್ರಿಂದ ಹೆಚ್ಚು ಕಮ್ಮಿ ಒಂದು 8-10 ಬ್ಲಾಗು ಎಲ್ಲ ಎಚ್ ಡಿ ಕ್ವಾಲಿಟಿಗೆ ಫುಲ್ ಹೆಚ್ಚಿ 4K ಮಾಡಿರೋದ್ರಿಂದ ಫುಲ್ಲು ಕ್ಲಿಯರಾಗಿ ಮೆಮೊರಿ ಎಲ್ಲ ಫುಲ್ಲಾಗಿ ಹೋಗೈತೆ ಇವಾಗ ಏನು ಮಾಡಬೇಕಪ್ಪ ಅಂದರೆ ಇನ್ಸ್ಟಾ 360 ಐತಲ್ಲ ಅದರದ್ದು ಮಾಮೂಲಿ 4K ಕ್ಯಾಮ್ರಾನು ಬರುತ್ತೆ ಅದರಲ್ಲೇ ಶೂಟ್ ಮಾಡ್ಕೊತೀನಿ ವೀಡಿಯೋ ವಾಯ್ಸ್ ಮಾತ್ರ ಬರೋಲ್ಲ ಅದರಲ್ಲಿ ಸ್ವಲ್ಪ ಕ್ಲಾರಿಟಿ ಸ್ವಲ್ಪ ಡಬ್ ಮಾಡಿ ಹಾಕ್ತೀನಿ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಫಸ್ಟ್ಗೆ ಎಲ್ಲ ರೆಡಿ ಮಾಡ್ಕೊಂಬರ್ಬೇಕಿತ್ತು ಯಾವ ಮಾಡ್ಕೊಂಬಂದ್ವಿ ಅಷ್ಟೇ ಆ ಇನ್ಸ್ಟಾ 360ಗೆ ಮೈಕ್ ಸೆಟಪ್ ಮಾಡ್ಕೊಂಡಿದ್ರೆ ಸರ್ವಾಗದು ನಾನು ಐಫೋನ್ ಇರ್ತದಲ್ಲ ಸಾಕ್ಬಿಡು ಅಂತ ಸುಮ್ಮನೆ ಆಗಿಬಿಟ್ಟೆ ಇವಾಗ ಇಲ್ಲಿ ಎಡವಟ್ ಆಗ್ತೈತೆ ಇಲ್ಲಿ ಪ್ರಾಬ್ಲಮ್ ಆಗ್ತೈತೆ ಇಷ್ಟು ದೂರ ಬಂದು ಇಲ್ಲಿ ಸಮಸ್ಯೆ ಆದರೆ ಹೊಟ್ಟೆ ಹೊರದೋಗ್ತದೆ ಬನ್ನಿ ಇನ್ನೂ ಸ್ವಲ್ಪ ಸ್ಟೋರೇಜ್ ಐತೆ ಹಳೆ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿದ್ದೀನಿ ಇವಾಗ ಇನ್ನು ಸ್ವಲ್ಪ ಐತೆ ಅದರಲ್ಲೇ ಮೇಂಟೈನ್ ಮಾಡ್ಕೊಂಡು ಲೇವರ್ಗೂ ಮುಟ್ಟಣ ಆಮೇಲೆ ಆ ಕಡೆಯಿಂದ ಬರಬೇಕಾದ್ರೆ ಇನ್ಸ್ಟಾದಲ್ಲಿ ಶೂಟ್ ಮಾಡ್ಕೊಂಡು ಬಂದಿರೋ ಆಗುತ್ತೆ ನೋಡಿ ಇಲ್ಲಿಂದ ಸೀದಾ ನಾವು ಕೆಳಗಡೆ ಬರಬೇಕು ಕೆಳಗಡೆ ಅಲ್ಲಿ ರೋಡ್ ಕಾಣ್ತೈತೆ ನೋಡಿ ಅಲ್ಲಿಗೆ ಬರಬೇಕು ಘಾಟ್ ಇಳಿಸ್ಬೇಕು ಇವಾಗ ಫುಲ್ ಡೌನು ಇಲ್ಲಿಂದ ಡೌನಲ್ಲೇ ಇಳಿಸ್ಕೊಂಡು ಹೋಗಬೇಕು ಇಳಿಸ್ಬೇಕಾದ್ರೆ ಮಾತ್ರ ಹುಷಾರಾಗಿ ಇಳಿಸ್ಬೇಕು ಯಾಕಂದರೆ ಸಖತ್ತು ಲೈನಾರ್ ಹಿಟ್ ಆಗ್ತಾವೆ ಇಲ್ಲಿ ಯಾಕಂದ್ರೆ ಹೆವಿ ಡೌನು ಹೆವಿ ಅಪ್ಗಳಿಲ್ಲ
ಬರ್ತಾ ಬರ್ತಾ ಫುಲ್ ಡೌನ್ ಹೆವಿ ಟರ್ನಿಂಗ್ಗಳು ಬೇರೆ ಸಿಗ್ತಾ ಇದ್ದಾವೆ ಬ್ರೇಕ್ ಲೈನರ್ ಪಕ್ಕ ಹಿಟ್ ಆಗ್ತವೆ ಇಲ್ಲೆಲ್ಲ ಕೆಳಗಡೆ ಹಾಕ್ಬಿಟ್ಟು ಗಾಡಿನ ಫಸ್ಟು ಅಡುಗೆ ಮಾಡ್ಕೊಳ್ಳೋಣ ಸ್ನೇಹಿತರೆ ಆಕ್ಸಿಡೆಂಟ್ ಆಗಿರೋದು ನೋಡಿ ಇದೇನು ಇವಾಗ ಆಗಿದ್ದೆ ಯಾವಾಗ ಆಗಿದ್ದೆ ಗೊತ್ತಾಗ್ತಾ ಇಲ್ಲ ನಮಗೆ ನೋಡಿ ಹೆಂಗಾಯ್ತು ಗಾಡಿ ಸೀದಾ ಬಂದು ಬಂದಾನೆ ಹೊಡೆದವನು ಗುರು ಯಪ್ಪ ಕಂಟ್ರೋಲ್ ಸಿಕ್ಕಿಲ್ಲ ಇದು ಫುಲ್ಲು ಡೌನ್ ಇದು ನಾನು ಅವಾಗಿಂದ ಹೇಳ್ತಾನೆ ಬರ್ತಾ ಇದ್ದೀನಿ ಫುಲ್ ಡೌನ್ ಐತೆ ಇದು ಹುಷಾರಾಗಿ ಓಡಿಸ್ರಿ ಗಾಡಿ ಇಲ್ಲಿ ಅಂತ ಹಂಗಾಗಿ ಹೆವಿ ಡೌನ್ ಐತೆ ಭಾಳ ಹುಷಾರಾಗಿ ಬರಬೇಕು ಹೇಳ್ತೀನಲ್ಲ ಸಕ್ಕತ್ ಡೌನ್ ಐತೆ ಇದು ಬಂದು ಬಂದಾನೆ ಬಿಟ್ಟಿದ್ದಾನೆ ಗಾಡಿ ಕಂಟ್ರೋಲ್ ಆಗಿಲ್ಲ ಹೋಗಿ ಎಳ್ದಿರೋದೆ ಗಾಡಿನ ಇವಾಗ ಆಗಿರೋದಲ್ಲ ಐ ಥಿಂಕ್ ಯಾವಾಗೂ ಆಗಿರೋದು ಇದು ನೋಡಿ ಹೆಂಗಾಯ್ತು ಗಾಡಿ ಅದೇ ಕಾರ್ ಗುರು ನೋಡ್ಗುರು ಕಾರ್ ಅಪ್ಪಚ್ಚಿಯಾಗಿ ಹೋಗೈತೆ ಕೆಳಗೊಂದು ಅಪ್ಪ ಕಾರ್ ಒಂದು ಪಕ್ಕ ಸ್ಪಾಟ್ ಮುಂದೆ ಇರೋರು ಯಾರು ಉಳಿದಿರಲ್ಲ ಹಿಂದೆ ಇರೋರು ಉಳಿದಿರ್ತಾರೆ ಇನ್ನ ಆ್ಯಕ್ಚುಲಿ ನಮ್ದಲ್ಲ ಇವ್ರದ್ದು ಭಾಳ ಕಷ್ಟ ಗುರು ಸೈಕಲ್ ಅಷ್ಟು ದೂರ ಬರಬೇಕು ಅಂದರೆ ಸುಮ್ಮನೆ ಮಾತೇ ಅಲ್ಲ ಅಷ್ಟು ದೂರದಿಂದ ದೊಬ್ಕೊಂಡು ಹೋಗ್ತಾರೆ ಅವರು ಇಲ್ಲಿ ತುಳಿಯೋಕೆ ಆಗ್ತಾ ಇಲ್ಲ ನೋಡಿ ಅಪ್ಪಗಳು ಹೆಂಗಿದ್ದಾವೆ ಅಂತ ತುಳಿಯೋಕೆ ಆಗ್ತಾ ಇಲ್ಲ ಹಂಗಾಗಿ ದೊಬ್ಕೊಂಡು ಹೋಗ್ತಾರೆ ಇನ್ನೊಬ್ರು ಮುಂದೆ ಹೋದ್ರು ಅವ್ರು ತುಳಿತಾವ್ರೆ ಅವ್ರನ್ನ ನೋಡ್ತಾವ್ರೆ ಸಿಮಾನೆ ಎಲ್ಲಿಂದ ಬಂದವ್ರ ಇವರು ಇಲ್ಲೇ ಲಡಾಖ್ ಎಲ್ಲಿಂದ ಆಯ್ ಸ್ಮೈಲ್ ಕೊಡ್ತಾರೆ ಗುರು ಆ ಸ್ಮೈಲ್ಗೆ ಬೆಲೆ ಕಟ್ಟಕ್ಕೆ ಆಗಲ್ಲ ಏನು ಗುರು ಆ ಸ್ಮೈಲಿಗೆ ಬೆಲೆ ಕಟ್ಟಕ್ಕೆ ಆಗಲ್ಲ ಗುರು ಲೈಲ್ಯಾಂಡ್ ವರ್ಸಸ್ ಟಾಟಾ ಟಾಟಾ ನೋಡಿ ಲೈಲ್ಯಾಂಡ್ನ ಹಿಂದಿಟ್ಟು ಕುದುರೆ ಹಾರ್ದಂಗೆ ಹಾರ್ಕೊಂಡು ಹೋಗ್ತಾ ಇದ್ದು ಸುಮ್ಮನೆ ಭಾರತ್ ಬೆಂಜ್ನು ಲೈಲ್ಯಾಂಡ್ನು ಎಲ್ಲನೂ ಹಿಂದಕ್ಕೆ ಹಾಕ್ತಾರೆ ಟಾಟಾ ಟಾಟಾ ನಂಬರ್ ಒನ್ ಅನ್ನೋದು ಇದಕ್ಕೆ ಇಲ್ಲಿ ಯಾರೋ ಲೈಲ್ಯಾಂಡ್ ಗಾಡಿಗಳು ಅಷ್ಟೊಂದು ಇಡಲ್ಲ ಯಾರೋ ಒಬ್ಬ ಬಿಡೋದು ನೋಡಿ ಫುಲ್ಲು ಮುಂದೆನೇ ಹೋಗ್ಬಿಡ್ತದೆ ಆಲ್ರೆಡಿ ಇಲ್ಲಿಂದ ಬಂದಿದ್ದು ಕೆಳಗೆ ರೋಡ್ ಕಾಣ್ತಾ ಇತ್ತು ನಿಮಗೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದು ನಾವು ಇವಾಗ ಮೇಲಕ್ಕೆ ಇನ್ನೂ ಹತ್ತಾ ಇದ್ದೀವಿ ಇದು ಹತ್ತಿ ನೆಕ್ಸ್ಟ್ ಡೌನ್ ಇಳಿಸ್ಬೇಕು ಅದು ಹೆವಿ ಡೇಂಜರಸ್ ಘಾಟ್ ಅಂತೆ ನಿನ್ನೆ ಒಂದು ಗಾಡಿ 10 wheel ಆಕ್ಸಿಡೆಂಟ್ ಬೇರೆ ಆಗೈತೆ ಅಲ್ಲಿ ಅದನ್ನು ತೋರಿಸ್ತೀನಿ ಬನ್ನಿ ನಿಮಗೆ ಗಾಡಿ ಇದ್ದರೆ ಅಲ್ಲೇ ಸ್ನೇಹಿತರೆ ನಾವಿರೋ ಲೊಕೇಶನ್ ನೋಡಿ ಹೆಂಗೈತೆ ಅಂತ ಸಮುದ್ರ ಮಟ್ಟಕ್ಕಿಂತ ಸುಮಾರು 13,000 ಚಿಲ್ಲರೆ ಅಲ್ಲಿ ತೋರಿಸ್ತೀನಿ ಎಷ್ಟೈತೆ ಅಂತ ಆಮೇಲೆ ರೈಟಲ್ಲಿ ಇದ್ದೀವಿ ಇವಾಗ ನೋಡಿ ವ್ಯೂ ನಮ್ಮ ಮುಂದೆ ಹೆಂಗೈತೆ ಅಂತ ಇನ್ನು ಸ್ನೋ ಕೂಡ ಐತೆ ನಮ್ಮೆರಡು ಗಾಡಿನೂ ಅಲ್ಲಿ ಸದ್ಯಕ್ಕೆ ಸೈಡ್ಗೆ ಹಾಕಿದ್ದೀವಿ ಅಲ್ಲಿ ನಿಂತಿದ್ದಾವೆ ಇವಾಗ ಇಲ್ಲಿಂದ ಇಲ್ಲೆಲ್ಲ ನೋಡ್ಕೊಂಬಿಟ್ಟು ಡೈರೆಕ್ಟಾಗಿ ಹೋಗ್ತಾ ಇರೋದೇನೆ ಏನೋ ಒಂದು ಮಜಾ ಗುರು ನೋಡಿ ವ್ಯೂ ಹೆಂಗೈತೆ ಹಾಂ ಸೈಕಾಗೈತೆ ವ್ಯೂ ಮಾತ್ರ ಕೆಳಗಿಂದ ಬಂದಿರೋದು ನಾವು ಅಲ್ಲಿ ಏನು ಕಾಣ್ತಾ ಇತ್ತು ಕೆಳಗಡೆ ನಿಮಗೆ ಅಲ್ಲಿಂದ ಒಂದು ಊರಿತ್ತು ಅಲ್ಲಿಂದ ಇಲ್ಲಿವರೆಗೂ ಬಂದಿರೋದು ನಾವು ಸಕ್ಕತ್ತಾಗೈತೆ ವ್ಯೂಗಳು ಅಲ್ಲಿ ಗಾಡಿಗಳು ಎರಡು ಅಲ್ಲಿ ನಿಲ್ಲಿಸಿದ್ದೀವಿ ಸದ್ಯಕ್ಕೆ ನೋಡಿ ಇವಾಗ ಆ್ಯಕ್ಚುಲಿ ನಾವು ಫರ್ದಿಲ್ಲಾ ಟಾಪನ್ನು ಪ್ಲೇಸಲ್ಲಿ ಇದ್ದೀವಿ ಇದು ಬಂದು ಸಮುದ್ರ ಮಟ್ಟಕ್ಕಿಂತ 13,479 feet ಹೈಟಲ್ಲಿ ಇದ್ದೀವಿ ಇವಾಗ ಇಲ್ಲಂತೂ ಗಾಳಿ ಹೆವಿ ಹೊಡಿತಾ ಐತೆ ಸಖತ್ ಗಾಳಿ ಐತೆ ನೋಡಿ ವ್ಯೂ ಹೆಂಗೈತೆ ಅಂತ ಸುತ್ತ ಸಖತ್ತಾಗೈತೆ ವ್ಯೂ ಮಾತ್ರ ಇವಾಗ ಇಲ್ಲಿಂದ ಆರ್ಮಿ ಕ್ಯಾಂಪಲ್ಲೆಲ್ಲ ಹಾಕೋರೆ ನೋಡಿ ಮತ್ತು ಸುಮಾರು ಜನ ಹೇಳ್ತಾರೆ ಜಾಸ್ತಿ ಹೈಟ್ಗೆ ಹೋದಂಗೆಲ್ಲ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಅಂತ ಬಟ್ ನಮಗೇನು ಆ ಥರದ್ದೇನು ಯಾವುದೂ ಆಗಿಲ್ಲ ಇವತ್ತಿನವರೆಗೂ ಇಲ್ಲಿವರೆಗೂ ಏನಾಗಿಲ್ಲ ನಾವು ಹೆಚ್ಚು ಕಮ್ಮಿ ಬಲ್ಲಿಂದ ಬಂದು 3 ದಿನ ಆದ್ರೂ ನಮ್ಗೆ ಯಾವುದೇ ರೀತಿ ಏನು ಉಸಿರಾಟಕ್ಕೆ ತೊಂದರೆ ಏನಾಗಿಲ್ಲ ಇವಾಗ ಏನು ಸಮಸ್ಯೆ ಇಲ್ಲ ಆರಾಮಾಗಿ ಹೋಗ್ತಾ ಇದ್ದೀವಿ ಇನ್ನೂ ಹೆಚ್ಚು ಕಡಿಮೆ ಇನ್ನೂ 150 kilometers ಮುಂದೆ ಹೋಗಬೇಕು ಈ ಕಡೆ ಸೈಡ್ ಹೋಗ್ಬೇಕು ನಾವು ಈ ಕಡೆ ಸೈಡ್ ಹೋಗ್ಬೇಕು ಇನ್ನು ಇನ್ನು ಬ್ಯಾಕ್ ಸೈಡ್ಗೆ ಇವಾಗ ಬಂದಿರೋದು ಬಂದು ಈ ಕಡೆಯಿಂದ ಬಂದಿರೋದು ಬನ್ನಿ ಇವಾಗ ಸ್ವಲ್ಪ ಇಲ್ಲಿಂದ ಫೋಟೋ ಗಿಟೋ ಸರ್ ಹೊಡ್ಕೊಂಬಿಟ್ಟು ಇಲ್ಲಿಂದ ಒಂದೇ ಸರಿ ಹೊರಡೋಣಂತೆ ಇಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ನಮ್ಮ ಗಾಡಿಗಳು ಅಲ್ಲಿದ್ದಾವೆ ಗಾಡಿಗಳು ತೊಗೊಂಡು ಒಂದೇ ಸರಿ ಹೋಗ್ತಾ ಇರೋದೆ ಇಲ್ಲಿ ಬರೀ ಟೂರಿಸ್ಟ್ ಅದೇ ಜಾಸ್ತಿ ನಾವು ಟ್ರೆಕ್ ಲಾಕ್ ಮಾಡೋರು ಫಸ್ಟ್ ಅನ್ಸ್ತದೆ ಇಲ್ಲಿಗೆ ಬಂದಿರೋದು ಹೆಂಗರು ಎಲ್ಲ ಬೈಕ್ಗಳಿಗೆ ಬಂದು ನಿಲ್ಲಿಸ್ತಾರೆ ಹೋಗ್ತಾರೆ ಕಾರ್ಗಳಿಗೆ ಬಂದು ನಿಲ್ಲಿಸ್ತಾರೆ ಹೋಗ್ತಾರೆ ಲಾರಿಗೆ ಬಂದು ನಿಲ್ಲಿಸಿ ಹೋಗ್ತಾರೆ ನಾವೇ ಫಸ್ಟು ನಾವೇ ಫಸ್ಟ್ ಇಲ್ಲಿ ಬಾಯ್ ಬಾಯ್ ಕ್ಯಾವಾಗ ಬಾಯ್ ಬಾಯ್ ಕರ್ರೆ ಬೋಗ್ಲಾಗ್ರೆ ಈಗ ಒಟ್ಟೆ ಸಕ್ಕತ್ ಹಸಿತ ಐತೆ ಇನ್ನು ಅಡುಗೆ ಗಿಡಿಗೆ ಏನು ಮಾಡ್ಕೊಂಡಿಲ್ಲ ಹೋಗಿ ಅವ್ರಿಬ್ರಿಗಂತೂ ಜೋಶ ಇಲ್ಲ ದಿನ ನೋಡ್ತಾರೆ ಆ ರೋಜ್ ದೇಖ್ತಾನೆ ಉಸ್ಕೆ ಯಾಕೆ ಮಜಾನ ಹಾಂ ಟೀಕೆ ಚಲೋ ಬನ್ನಿ ಇವಾಗ ಅವರು ಹೊರಟರು ನಮ್ಮ ಗಾಡಿ ಹಿಂದೆ ಐತೆ ತೊಗೊಂಡು ಹೋಗ್ತಾ ಇರೋಣ ಬನ್ನಿ ಗುರು ಇಲ್ಲಿಂದ ಡೌನ್ ಐತೆ ಅಂದರೆ ರೈಟ್ ಸೈಡಲ್ಲಿ ನೋಡಿದ್ರೆ ನನಗೆ ಭಯ ಆಗ್ತಾ ಇದ್ದು ಗುರು ಅಷ್ಟು ಡೌನ್ ಐತೆ ಫುಲ್ಲು ಪಾತಾಳಕ್ಕೆ ಕಳಿಸ್ಬೇಕು ಗಾಡಿ ನಿನ್ನೆ ಇದೇ ಡೌನಲ್ಲೇ ಗಾಡಿ ಆಕ್ಸಿಡೆಂಟ್ ಆಗಿರೋದು
ನಿಧಾನಕ್ಕೆ ನಿಧಾನಕ್ಕೆ ಹೋಗ್ಬೇಕು. ಟರ್ನಿಂಗ್ಗಳೇನೋ ದೊಡ್ಡವಿದಾವೆ, ಗಾಡಿಗಳು ಆರಾಮಾಗಿ ಕಟ್ ಆಗ್ತಾವೆ, ಸಮಸ್ಯೆ ಏನಿಲ್ಲ. ಬಟ್ ಹೆವಿ ಫುಲ್ಲು ಕೆಳಕ್ಕೆ ಹೋಗ್ಬೇಕು. ಅಲ್ಲಿ ಕಾಣ್ತಾ ಇರ್ಬೋದು ನೋಡಿ, ನಿಮ್ಮ ರೋಡು ಕಾಣ್ತೈತಾ? ಸೀದಾ ಅಲ್ಲಿಗೆ ಹೋಗ್ಬೇಕು ನೋಡಿ. ಹೊರದು ಹೋಗಲಿ ಗಾಡಿ, ನಿಧಾನಕ್ಕೆ ಹೋಗೋಣ ಬನ್ನಿ. ಬೈಕ್ ಅವ್ರು ನೋಡಿ ಎರ್ರ ಅದ್ರಿ ಹೊಡಿತಾವ್ರು, ಸುಮ್ಮನೆ ಹೊಡೆಯೋದೇ ಒಂದು ಮಜಾ ಬೈಕು ನೋಡಿ. ರೋಡು ಅಲ್ಲೈತೆ ಇವಾಗ, ಅಲ್ಲಿವರೆಗೂ ಇಳಿಸ್ಬೇಕು ಘಾಟ್ನ ನಾವು. ಎಷ್ಟು ಡೇಂಜರ್ ಅಂದರೆ ಇದು ಹೆವಿ ಡೇಂಜರ್ ಆಗೈತೆ. ನಮ್ಮದು ಫ್ರಂಟ್ ಬ್ರೇಕು ಸ್ವಲ್ಪ ಜಾಸ್ತಿ ಹಿಡಿತೈತೆ, ಅದು ಎಷ್ಟು ಸಾರಿ ರೆಡಿ ಮಾಡಿಸಿದ್ರು ರೆಡಿ ಆಗಂಗಿಲ್ಲ. ಹಂಗಾಗಿ ನಾವು ಆದಷ್ಟು ಸ್ವಲ್ಪ ನಿಧಾನಕ್ಕೇ ಗಾಡಿ ಓಡಿಸ್ತಾ ಇದ್ದೀವಿ. ಓವರ್ ವೀಟ್ ಆಗಂಗಿಲ್ಲ ಡ್ರಮ್ಗಳು, ಅದಕ್ಕಾಗಿ ಆ ಕಡೆಯಿಂದ ಬರ್ತಾ ಇರೋ ಗಾಡಿಗಳೆಲ್ಲ ಖಾಲಿ ಮಾಡ್ಕೊಂಡು ಬರ್ತಾ ಇರೋ ಗಾಡಿಗಳು. ನಾವು ನಾಳೆ ಖಾಲಿ ಮಾಡ್ಕೊಂಡು ಆ ಕಡೆಯಿಂದ ಎಂಟಿನೇ ಬರೋದು, ಅಲ್ಲೇನು ಲೋಡ್ ಆಗಲ್ಲ. ಇಲ್ಲ ಐಸ್ ಗಡ್ಡೆ ತುಂಬ್ಕೊಂಡು ಲೋಡ್ ಮಾಡ್ಕೊಂಡು ಬರಬೇಕಾಗ್ತದೆ ಅಷ್ಟೇ. ಹೇಳ್ತೀರ ತುಂಬ್ಕೊಂಡು ಬಂದು ಬೆಂಗ್ಳೂರಿಗೆ ಐಸ್ ಗಡ್ಡೆ 10 ರೂಪಾಯಿ ಬಂದಂತ ಮಾರೋಗ ತುಂಬ್ಕೊಂಬಂದು ಅಲ್ಲಿ ಅಲ್ಲಿ ಐತೆ ನೋಡಿದ್ರೆ ಆ್ಯಕ್ಚುಲ್ ಸ್ನೋ ಅಲ್ಲಿರೋದು ಅಲ್ಲಿ ಹಿಂದೆಗಡೆ. ಹಾಂ ಮ್ಯಾಲೆ ಅದು ಒರಿಜಿನಲ್ ಸ್ನೋ ಫುಲ್ ವೈಟ್, ಇದೆಲ್ಲ ಅಲ್ಲ. ಇಲ್ಲಿ ವಿಡಿಯೋ ಶೂಟ್ ಮಾಡೋ ಹುಚ್ಚಾಗೆ ಅಲ್ಲಲ್ಲ ಇಳಿಯೋದು ಓಡ್ ಬರೋದು ಬರ ಇದೇ ಆಗೋಗೈತೆ ಕೆಲಸ ಬಾಜಿ. ಹಾಂ ಹಾಂ ಚಲೋ ಚಲೋ. ಹ್ಞೂ ಹಾಂ ಚಲೋ ಜೈಗೆ. ಹಾಂ ಚಲನೆ ಅದು ಹಾಂ ದೊಡ್ಡ ಮೇ ಸಸ್ ಬಹುದು ಪಡ್ತ ಹಾಂ ಆಕ್ಸಿಜನ್ ಕಮ್ಮಿ. ಹಾಂ ಮೇರೆಗೋ ಉಧರ ಭೀ ಐಸಾ ಹೋ ಗಯಾ ಜೋ ಜಿಲ್ಲಾ ಪಾಸ್ ಮೇ ಹಮ ನೀಚೆ ಸೇ ಊಪರ್ ಗಯೆ ಥೆ ನಾ ಓ ಮೇರೆಕೋ ಬಹುತ್ ತಕ್ ಗಯಾ ಮೇ ಊಪರ್ ಜಾನೆ ತಕ್. ಬಾಯ್ ಬಂದರು ಅಲ್ಲಿ ಸ್ವಲ್ಪ ದೂರ ಇಳಿದ್ಬಿಟ್ಟು ಓಡೋದ್ರು, ಅಂದರೆ ರೀಲ್ಸ್ ಮಾಡೋಕ್ಕೆ ಅಂತ ಇಳಿದಿದ್ರು. ನಮ್ಮ ಗಾಡಿ ಬಂದಮೇಲೆ ಅವ್ರ ಗಾಡಿ ಮುಂದೆ ಹೋಯ್ತು ಅಂತ ಸ್ವಲ್ಪ ದೂರ ಓಡ್ ಬಂದ್ರು ಅಷ್ಟೇ. ಅಷ್ಟಕ್ಕೆ ಇಲ್ಲಿ ಸ್ವಲ್ಪ ಆಕ್ಸಿಜನ್ ಲೆವೆಲ್ ಕಮ್ಮಿ ಇರೋದ್ರಿಂದ ಉಸಿರು ಕಡ್ದಂಗೆ ಆಗೋದು, ಸ್ವಲ್ಪ ಜಾಸ್ತಿ ಬುಸ್ಕರಿಸ್ದಂಗೆ ಆಗುತ್ತೆ. ನನಗೂ ಹಂಗೆ ಆಯ್ತು ಅಲ್ಲಿ ಎಲ್ಲಪ್ಪ ಅಂದರೆ ಜೋ ಜಿಲ್ಲಾ ಪಾಸ್ ಆಗಿ ನನಗೆ ಅದಕ್ಕೆ ಅಂತ ಗೊತ್ತಾಗಲ್ಲ ನನಗೆ. ಇವ್ರು ಇವಾಗ ಇವ್ರು ಹೇಳಿದ ಮೇಲೆ ಗೊತ್ತಾಯ್ತು ನೋಡು, ನಾನು ಬಿಡು ನಾವು ದಪ್ಪ ಇದೀವಲ್ಲ. ಹ್ಞೂ ಇನ್ನು ಟಿಫನ್ ಕೂಡ ಮಾಡಿಲ್ಲ. ಮುಂದೆ ಇಲ್ಲಿ ಡೌನ್ ಅರ್ಧ ಡೌನ್ ಇಳಿಸ್ಬಿಟ್ಟು ಅಡುಗೆ ಮಾಡ್ತೀವಿ. ಈ ಡೌನ್ ಜಾಸ್ತಿ ಫುಲ್ ಇಳಿಸಂಗಿಲ್ಲ, ಕಮ್ ಸೆ ಕಮ್ 30 ಕಿಲೋಮೀಟರ್ಗೆ ಡೌನ್ ಏನೇ 30 ಕಿಲೋಮೀಟರ್ ಡೌನು ಹಿಂಗೆ ಐತೆ. ಹಾಂ ಅರ್ಧ ಘಾಟ್ ಇಳಿಸ್ಬಿಟ್ಟು ನಾವು ಹೆಂಗೆ ಗೋವಾ ಘಾಟಲ್ಲಿ ಅರ್ಧಕ್ಕೆ ಇಳಿಸಿ ಅಡುಗೆ ಗಿಡಿಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ವು, ಇಲ್ಲಿ ಅದೇ ಥರ ಅರ್ಧ ದಾರಿ ಇಳಿಸ್ಬಿಟ್ಟು ಅಡುಗೆ ಗಿಡಿಗೆ ಊಟ ಮಾಡಿಕೊಂಡು ಆಮೇಲೆ ಮುಂದಕ್ಕೆ ಹೋಗೋಣಂತೆ ಬನ್ನಿ. ಇನ್ನು ಸ್ವಲ್ಪ ದೂರ ಐತೆ ಅರ್ಧ ಘಾಟ್ ಇಳಿಸೋಕೆ ಅಷ್ಟೇ.